ತಿನಿ ಕಳೆದ ಸಲ ಮೊದಲನೇ ಸಲ ಚುನಾವಣೆ ಕಣದಲ್ಲಿದ್ದಿರಿ, ಸ್ವಾಭಿಮಾನ ಅನ್ನೋ ಪ್ಲ್ಯಾಂಕನ್ನು ಇಟ್ಕೊಂಡ್ರಿ, ಈಗ ಎರಡನೇ ಸಲ ನೀವು ಅಭ್ಯರ್ಥಿಯಾಗುವ ಆಕಾಂಕ್ಷೆಯಲ್ಲಿದ್ದೀರಿ. ಬಿಜೆಪಿಯ ಬಿ ಫಾರ್ಮ್ ಸಿಕ್ಕರೆ ನೀವು ಅತಿ ಹೆಚ್ಚು ಮಾತನಾಡಬೇಕಾಗಿದ್ದು 5 ವರ್ಷದಲ್ಲಿ ನೀವು ಮಾಡಿದ ಅಭಿವೃದ್ಧಿಯ ಬಗ್ಗೆ. ಕರೆಕ್ಟ್, ಕರೆಕ್ಟ್. ಸೊ ಯು ಆರ್ ಪ್ರಿಪೇರ್ಡ್ ಫಾರ್ ದಟ್? ಎಸ್. ಫಸ್ಟ್ ಆಫ್ ಆಲ್ ಈ ಕ್ವೆಶನ್ಗೆ ನಾನು ಇಫ್ ಯು ವಾಂಟ್ ಮೀ ಟು ಆನ್ಸರ್ ಇನ್ ಲಿಟಲ್. ಈಗ ಅಭಿವೃದ್ಧಿ ಅಂದರೆ ಏನು? ಮೇಡಮ್, ನನ್ನ ಪ್ರಕಾರ ಅಭಿವೃದ್ಧಿ ಅಂದರೆ ಇಂಡಿವಿಜುವಲ್ ಲೈಫ್ಸ್ ಮೇಲೆ ನೀವು ಎಷ್ಟು ಇಂಪ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಯಿತು, ಅವರ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಮೇಲೆ ಹೋಗಿರ್ಬೇಕು, ಅದನ್ನು ಯಾವುದಾದ್ರೂ ಮಾರ್ಗದ ಮೂಲಕ ಮಾಡಿರಿ. ಫಸ್ಟ್ ಆಫ್ ಆಲ್ ನಾವು ನಮ್ಮಲ್ಲಿ ಎಡ್ಯುಕೇಟ್ ಆಗಬೇಕಾಗಿರೋದು ಎಸ್ಪೆಷಲಿ ಯೂತ್ಗೆ. ನಿಮ್ಮಲ್ಲಿ ಬಹುತೇಕರು ಎಲ್ಲ ಹೆಚ್ಚು ಕಡಿಮೆ ಆ ಒಂದು ಯೂತ್ ಅನ್ನೋ ಇದಕ್ಕೆ ಸೇರಿರೋ ಜನ್ರೇಷನ್ ಆಗಿರೋದ್ರಿಂದ ಹೇಳ್ತೀನಿ, ದೇರ್ ಇಸ್ ಅ ಸ್ಕೋಪ್ ಎಂ ಪಿ ಮಾಡೋದೇನು, ದೇರ್ ಇಸ್ ಅ ಸ್ಕೋಪ್ ಎಮ್ ಎಲ್ ಎ ಮಾಡೋ ಕೆಲಸ ಏನು, ದೇರ್ ಇಸ್ ಅ ಸ್ಕೋಪ್ ಕಾರ್ಪೊರೇಟರ್ ಅನ್ನೋರು ಮಾಡೋದೇನು, ಜಿಲ್ಲಾ ಪಂಚಾಯತ್ ಅಥವಾ ತಾಲೂಕ್ ಪಂಚಾಯತ್ ಅಥವಾ ಗ್ರಾಮ ಪಂಚಾಯತ್ ಮೆಂಬರ್ಸ್ ಅವ್ರಿಗೇನು ಫಂಡ್ಸ್ ಬರುತ್ತೆ, ಅದನ್ನು ಅವರು ಎಲ್ಲಿಗೆ ಬಳಸ್ಬೋದು, ಎಲ್ಲಿಗೆ ಬಳಸೋಕ್ಕಾಗಲ್ಲ, ಇದೆಲ್ಲ ಇದೆ. ಇದು ಸಿ ಕಾಮನ್ ಮ್ಯಾನ್ಗೆ ಎಲ್ಲವನ್ನೂ ಗೊತ್ತಾಗೋಕ್ಕೆ ಚಾನ್ಸ್ ಇಲ್ಲ. ಬಟ್ ಐ ಫೀಲ್ ಎಡ್ಯುಕೇಟೆಡ್ ಯೂತ್ಗೆ ಮೇ ಬಿ ಅದು ಕರಿಕ್ಯುಲಮಲ್ಲಿ ಇಂಟ್ರಡ್ಯೂಸ್ ಮಾಡಬೇಕಾಗಿರೋ ಟೈಮು ಅಗತ್ಯ ಈಗ ಬಂದಿದೆ ಅಂತ ಅನಿಸುತ್ತೆ. ಬಿಕಾಸ್ ಜಾಬ್ ಡೆವಲಪ್ಮೆಂಟ್ ಇಸ್ ಸಮಥಿಂಗ್ ಗವರ್ಮೆಂಟ್ ಲೆವೆಲಲ್ಲಿ ಮಾಡಬೇಕು. ಈಗ ಏನಾಗಿದೆ ನನ್ನ ವಿಚಾರಕ್ಕೆ ಬಂದರೆ, ನೀವು ಬಿಕಾಸ್ ಐ ಡಿಫೀಟೆಡ್ ಅ ಚೀಫ್ ಮಿನಿಸ್ಟರ್ ಸನ್ ದೇರ್, ನನ್ನನ್ನು ಚೀಫ್ ಮಿನಿಸ್ಟರ್ ಕೆಲಸಕ್ಕೆ ನಿಮ್ಮ ಕೆಲಸ ಹೋಲ್ಸೋಕೆ ಹೋಗ್ತಾರೆ. ಮುಖ್ಯಮಂತ್ರಿಗಳ ಮಗನ ಸೋಲಿಸಿದಿರಿ ಅಂದ್ರೆ ಮುಖ್ಯಮಂತ್ರಿಗಳ ಮಾಡೋ ಕೆಲಸ ಸಮಲತ. ಅವರು ಸಾಲ ಮನ್ನಾ ಮಾಡಿದ್ರಲ್ಲ, ನೀವು ಸಾಲ ಕ್ಯಾನ್ ಐ ಡೂ ಅ ಸಾಲ ಮನ್ನಾ, ಅದು ನೀವೇ ಹೇಳಿ. ಇದು ನನ್ನ ಕೆಲಸ ಏನಿದ್ರೂ ನೀವು ಪ್ರೀವಿಯಸ್ ಒಂದು 10 ಇಯರ್ಸಲ್ಲಿ ಬಂದಿರೋ ಎಂ ಪಿಗಳ ಒಂದು ರೆಕಾರ್ಡ್ ತೆಗೆದು ಲಿಸ್ಟ್ ಮಾಡಿ ಪ್ರತಿಯೊಂದನ್ನು ನೋಡಿ, ಆವಾಗ ನೀವು ನನಗೆ ಟಿಕ್ ಮಾರ್ಕ್ ಕೊಡಲಿಲ್ಲ ಅಂದರೆ ನನ್ನ ಹೆಸರು ಚೇಂಜ್ ಮಾಡ್ತೀನಿ ನಾನು. ಎಸ್, ವಿತ್ ರೆಕಾರ್ಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.